ನಿಮಗೆ ಒಂದು ಕಟು ಸತ್ಯ ಹೇಳ್ತೀನಿ, ನಮ್ಮ ದೇಶದಲ್ಲಿ ನಿತ್ಯ 1.5 ಲಕ್ಷ ಜನ ಕೊರೋನಾ ಸೋಂಕಿತರಾಗ್ತಿದ್ದಾರೆ, ಸಾವಿರಾರು ಮಂದಿ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಇಲ್ಲಿ ಜನರಿಗೆ ಲಸಿಕೆ ಕೊಟ್ಟು ಅವರನ್ನು ರಕ್ಷಿಸುವ ಬದಲು ರಾಜಕೀಯವೇ ಬೇಲಾಗಿದೆ. ಇವರಿಗೆ ಜನರ ಪ್ರಾಣಕ್ಕಿಂತ ಈ ಲಸಿಕಾ ಕಂಪನಿಗಳು ಮಾಡುತ್ತಿರುವಂತ ನಕ್ರವೇ ಜಾಸ್ತಿ ಆಗ್ತಿದೆ. ಯಾವ ಯಾವ ರೀತಿ ಈ ಲಸಿಕಾ ಕಂಪನಿಗಳು ಡಿಮಾಂಡ್ ಇರ್ತವೆ, ಯಾವ ಯಾವ ಸರ್ಕಾರವನ್ನ ಬ್ಲ್ಯಾಕ್ಮೇಲ್ ಮಾಡ್ತಿವೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ಲಸಿಕೆ ರಾಜಕೀಯಕ್ಕೆ ಅಮಾಯಕರು ಬಲಿ, ಕೇಂದ್ರ ರಾಜ್ಯಗಳ ಮಧ್ಯೆಯೂ ಭೇದ ಭಾವ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಎರಡು ಕೊರೋನಾ ಲಸಿಕೆಗೆ ಅವಕಾಶ ನೀಡಲಾಗಿದೆ. ಎರಡೂ ಲಸಿಕೆಗಳು ಎರಡು ಡೋಸಲ್ಲಿ ಪಡೆಯಬೇಕು. ಕೋವಿಶೀಲ್ಡ್ನ ಎರಡನೇ ಡೋಸನ್ನು 6ರಿಂದ 8ನೇ ವಾರಕ್ಕೆ ತೆಗೆದುಕೊಂಡ್ರೆ, ಕೋವ್ಯಾಕ್ಸ್ ಎರಡನೇ ಡೋಸನ್ನು 4ರಿಂದ 6 ವಾರಗಳ ನಂತರ ಪಡೆಯಬೇಕು. ಕಟು ಸತ್ಯ ಏನಪ್ಪ ಅಂದರೆ, ಲಸಿಕೆ ಪಡೆದ 2 ವಾರಗಳ ಬಳಿಕ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪಾದನೆಯಾಗುತ್ತೆ. ನಮ್ಮ ದೇಶದಲ್ಲಿ ಎರಡು ಕಂಪನಿಗಳು ಸೇರಿ ದಿನಕ್ಕೆ 25 ಲಕ್ಷ ಲಸಿಕೆ ಉತ್ಪಾದಿಸುತ್ತಿವೆ. ಆದರೆ ನಮ್ಮ ದೇಶದಲ್ಲಿ ನಿತ್ಯ ಸರಾಸರಿ 31 ಲಕ್ಷಕ್ಕೂ ಹೆಚ್ಚು ಮಂದಿ ಲಸಿಕೆ ಪಡೆಯುತ್ತಿದ್ದಾರೆ. ಆದರೆ ನಮ್ಮ ದೇಶದ 30 ಕೋಟಿಗೂ ಹೆಚ್ಚು ಮಂದಿ ಕೊರೋನಾ ಸೋಂಕಿಗೆ ಬೇಗ ತುತ್ತಾಗುವ ಅಪಾಯದಲ್ಲಿದ್ದಾರೆ. ಅವರಿಗೆ ತುರ್ತಾಗಿ ಲಸಿಕೆ ಬೇಕು. ಆದರೆ ಭಾರತದಲ್ಲಿ ಅದೂ ಕಷ್ಟ ಸಾಧ್ಯ ಆಗ್ತಿದೆ. ಶ್ರೀಮಂತ ರಾಷ್ಟ್ರಗಳು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಲಸಿಕೆಯನ್ನು ಆರ್ಡರ್ ಮಾಡಿ ತನ್ನ ಪ್ರಜೆಗಳಿಗೆ 2 ಸುತ್ತಿನ ಲಸಿಕೆಯನ್ನು ನೀಡಿವೆ. ಆದರೆ ಭಾರತದಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇವತ್ತಿಗೂ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲು ಸಾಧ್ಯವಾಗ್ತಿಲ್ಲ. ಲಸಿಕಾ ಕಂಪನಿಗಳಿಂದ ಭಾರಿ ಡಿಮ್ಯಾಂಡ್. ಇನ್ನು ಲಸಿಕಾ ತಯಾರಿಕಾ ಕಂಪನಿಗಳು ಸರ್ಕಾರಗಳನ್ನು ಬ್ಲ್ಯಾಕ್ಮೇಲ್ ಮಾಡ್ತಿವೆ. ಫೈಜರ್ ಲಸಿಕಾ ತಯಾರಿಕಾ ಸಂಸ್ಥೆ ಕೆಲ ರಾಷ್ಟ್ರಗಳ ಆಸ್ತಿಯನ್ನೇ ಒತ್ತೆಯಾಗಿ ಪಡೆಯುವ ಬೇಡಿಕೆ ಇಟ್ಟಿದೆ. ತನ್ನ ಲಾಭಕ್ಕಾಗಿ ಕೆಲ ದೇಶಗಳ ಕಾನೂನನ್ನೇ ಬದಲಿಸುವ ಬೇಡಿಕೆಯನ್ನು ಇಟ್ಟಿದೆ. ಇದರಿಂದಲೂ ಲಸಿಕಾ ಪೂರೈಕಾ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಸಾಗುತ್ತಿದೆ. ನಮ್ಮ ದೇಶದಲ್ಲಿ ಪಕ್ಷ ಪಾಲಿಟಿಕ್ಸ್, ಇನ್ನು ಭಾರತದಲ್ಲಿ ಲಸಿಕೆ ಪಾಲಿಟಿಕ್ಸ್ ಮತ್ತೊಂದು ಕೊಳಕು ರೂಪ ಪಡೆದಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಲಸಿಕೆ ವಿತರಿಸುವಲ್ಲೂ ತಾರತಮ್ಯ ಮಾಡುತ್ತಿದೆ ಅನ್ನೋ ಆರೋಪ ಕೇಳಿಬರುತ್ತಿದೆ. ಕೇಂದ್ರ ಆರೋಗ್ಯ ಇಲಾಖೆ ಈಗಾಗಲೇ 3.5 ಕೋಟಿ ಲಸಿಕೆ ವಿತರಿಸಿದೆ. ಈ ಪೈಕಿ ಮಹಾರಾಷ್ಟ್ರ ಕೊರೋನಾದಿಂದ ಅತಿ ಹೆಚ್ಚು ಸಾವು ನೋವು ಕಂಡ ರಾಜ್ಯ. ಆದರೆ ಕೇಂದ್ರ ಸರ್ಕಾರ ಮಹಾರಾಷ್ಟ್ರಕ್ಕೆ ಕೇವಲ 17 ಲಕ್ಷ ಲಸಿಕೆ ನೀಡಿದೆ. ಅದೇ ಉತ್ತರ ಪ್ರದೇಶ ಸರ್ಕಾರಕ್ಕೆ 44 ಲಕ್ಷ ಲಸಿಕೆ ನೀಡಿದೆ. ಇಂಥ ಕೊಳಕು ರಾಜಕೀಯದ ಮಧ್ಯೆ ನಾವು ಕೊರೋನಾ ಗೆಲ್ಲೋದಾದರೂ ಹೇಗೆ? ಪಾರದರ್ಶಕತೆ ಕಾಪಾಡಲಿಲ್ಲ, ಜನರ ವಿಶ್ವಾಸ ಗಳಿಸಲೇ ಇಲ್ಲ. ವಿಯೆಟ್ನಾಂ, ತಾಯ್ವಾನ್, ಥಾಯ್ಲೆಂಡ್ನಂತ ರಾಷ್ಟ್ರಗಳು ಜನರಲ್ಲಿ ಲಸಿಕೆ ಬಗ್ಗೆ ವಿಶ್ವಾಸ ಮೂಡಿಸಿ ಅದರ ಪ್ರಯೋಜನಗಳನ್ನು ತಿಳಿ ಹೇಳಿ ಅದನ್ನು ಪಡೆಯುವಂತೆ ಮಾಡಿತು. ಆದರೆ ನಮ್ಮ ದೇಶದಲ್ಲಿ ಜನರಲ್ಲಿ ವಿಶ್ವಾಸ ಮೂಡಿಸುವ ಕೆಲಸವನ್ನು ಸರ್ಕಾರಗಳು ಮಾಡಲೇ ಇಲ್ಲ. ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ಪಾರದರ್ಶಕತೆ ಇರದೇ ಇರುವುದೇ ಈ ಎಲ್ಲ ಗೊಂದಲಗಳಿಗೆ ಕಾರಣ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ, ಜನರನ್ನ ಕೊರೋನಾದಿಂದ ಪಾರು ಮಾಡಲಿ. ನೋಡಿದ್ರಲ್ಲ ಸ್ನೇಹಿತರೆ, ಜನರ ಪ್ರಾಣ ಉಳಿಸಬೇಕಾದಂಥ ಲಸಿಕೆ ಯಾವ ರೀತಿ ರಾಜಕೀಯದ ದಾಳವಾಗಿದೆ ಅಂತ. ಈಗಲಾದರೂ ನಮ್ಮ ಸರ್ಕಾರ ಪಾರದರ್ಶಕ ನೀತಿಯನ್ನು ಅನುಸರಿಸಲಿ, ಜನರಲ್ಲಿ ವಿಶ್ವಾಸ ಮೂಡಿಸಲಿ, ಲಸಿಕೆ ಕೊಡೋ ಮೂಲಕ ಜನರ ಪ್ರಾಣವನ್ನ ಉಳಿಸಲಿ, ಕೊರೋನಾವನ್ನ ಹೆದರಿಸಲಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮನ್ನು ಸಂಪರ್ಕಿಸಿ. ವಿಜಯ ಟೈಮ್ಸ್ ಕವರ್ ಸ್ಟೋರಿ ವಿಭಾಗ, 478 ಫಸ್ಟ್ ಫ್ಲೋರ್, 80 ಫೀಟ್ ರೋಡ್, 6th ಬ್ಲಾಕ್, ಕೋರ್ಮಂಗ್ಲ, ಬ್ಯಾಂಗ್ಳೂರ್, 560095. ನಮ್ಮ ಇಮೇಲ್ ವಿಳಾಸ coverstory@vijaytimes.com. ಸ್ನೇಹಿತರೆ, ವಿಜಯ್ ಟೈಮ್ಸ್ ಅನ್ನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ, ಅದೇ ರೀತಿ ನಮ್ಮ ಆಪ್ ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ನಮ್ಮ ವೆಬ್ಸೈಟ್ www.vijaytimes.com ಗೆ ವಿಸಿಟ್ ಮಾಡಿ ಕ್ಷಣ ಕ್ಷಣದ ಸುದ್ದಿ ಪಡ್ಕೊಳ್ಳಿ, ಸುದ್ದಿ ಹಿಂದಿನ ಸತ್ಯವನ್ನು ಕೂಡ ತಿಳ್ಕೊಳ್ಳಿ. ಅದೇ ರೀತಿ ವಿಜಯ್ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇರುತ್ತೆ. ನಮ್ಮ ಮುಲಾಜಿಲ್ಲದ ಹಂಗಿಲ್ಲದ ಪತ್ರಿಕೋದ್ಯಮ ನಡೆಸೋಕ್ಕೆ ನೀವು ಕೂಡ ಸಾಥ್ ಕೊಡಿ. 365 ರೂಪಾಯಿ ವಾರ್ಷಿಕ, ವರ್ಷಕ್ಕೆ 365 ರೂಪಾಯಿ ಕೊಟ್ಟು ನಮ್ಮ ಈ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಕೊಡಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್.